ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡಕೆರೆ ಬರಿದಾಗುತ್ತಿದೆ. ಇನ್ನು 25 ದಿನಗಳ ನೀರು ಮಾತ್ರ ಉಳಿದಿದೆ. ಪಂಪ್ ಹೌಸ್ ಬಳಿ ಸ್ವಚ್ಛತೆಗೆ ಗಮನ ಕೊಡದ ನಗರಸಭೆ. ಶಿರಾ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡಕೆರೆ ಬರಿದಾಗುತ್ತಿದೆ. ಅಪಾಯಕಾರಿ ತ್ಯಾಜ್ಯ ಕುಡಿಯುವ ನೀರಿನ ಘಟಕದಲ್ಲಿ ಶೇಖರಣೆ. ಕುಡಿಯುವ ನೀರು ಸರಿಯಾಗಿ ಫಿಲ್ಟರ್ ಆಗದ ಕಾರಣ ಕಲ್ಮಶವಾಗಿದೆ. ಜಾಲಿ ಗಿಡದ ಪೊದೆಯಿಂದ ಆವೃತವಾದ ಕೆರೆಯ ಏರಿ ಸ್ವಚ್ಛತೆಗೆ ಗಮನ ಹರಿಸಿದ ನಗರಸಭೆ. ಅಳತೆ ಮೀರಿ ನೀರು ಶುದ್ಧೀಕರಿಸಲು 2 ಪಟ್ಟು ರಾಸಾಯನಿಕ ಬಳಕೆ, ಸಾರ್ವಜನಿಕರಿಗೆ ಆರೋಗ್ಯದ ಭೀತಿ. ಶಿರಾಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡಕೆರೆ ಬರಿದಾಗುತ್ತಿದೆ. ಇನ್ನು 25 ದಿನಗಳು ನೀರು ಸರಬರಾಜು ಮಾಡಿದರೆ ಕೆರೆಯ ಒಡಲು ಸಂಪೂರ್ಣ ಖಾಲಿಯಾಗುತ್ತದೆ. ಮುಂಗಾರು ಮಳೆ ವಿಫಲವಾದ ಕಾರಣ ಸದ್ಯಕ್ಕೆ ತಿಂಗಳಾದ ನಂತರ ಕೆರೆಗೆ ಹರಿಯುತ್ತದೆ ಎಂದು ನಿರೀಕ್ಷೆ ಇಟ್ಟುಕೊಳ್ಳಲಾಗುವುದಿಲ್ಲ. ಮುಂದೆ ಮಳೆ ಕೈಕೊಟ್ಟರೆ ಕುಡಿಯುವ ನೀರಿಗೆ ಕೊಳವೆ ಬಾವಿಯ ನೀರೇ ಗತಿ. ಈಗ ಶಿರಾ ನಗರಕ್ಕೆ ಪ್ರತಿದಿನ 8 MLD ನೀರು ಬೇಕಾಗಿರುತ್ತದೆ. ಸರ್ಕಾರದಿಂದ 75 ಲಕ್ಷ ರುಗಳನ್ನು ನೀರಿನ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಮುಂಚೂರಾಗಿರುತ್ತದೆ. ಅಂತರ್ಜಲ ಈಗಾಗಲೇ ಕುಸಿದಿದ್ದು 1000 ಅಡಿ ಆಳ ಹೋದರೂ 1 ಹನಿ ನೀರು ಸಿಗದ ಪರಿಸ್ಥಿತಿಯಲ್ಲಿ ಕೊಳವೆ ಬಾವಿ ಕೊರೆದರೂ ಸಹ ನೀರು ಸಿಗುವ ಭರವಸೆ ಸಾರ್ವಜನಿಕರಲ್ಲಿ ಕ್ಷೀಣಿಸಿದೆ. ಪ್ರತಿದಿನ ಶಿರಾ ನಗರಕ್ಕೆ 8 MLD ನೀರನ್ನು ಬರಗಾಲದ ಸಮಯದಲ್ಲೂ ನಗರಸಭೆ ಒದಗಿಸಲು ಹೇಗೆ ಸಜ್ಜಾಗಿದೆ ಎಂಬುದರ ಬಗ್ಗೆ ವಿವರ ಪಡೆಯಲು ಇಂಜಿನಿಯರ್ ಮಂಜುನಾಥ್ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಸರ್ ನಮಸ್ತೆ, ಈಗ ಶಿರಾ ದೊಡ್ಡಕೆರೆ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿದಾಗ ಒಂದು 25 ಡೇಸ್ ನೀರಾಗುತ್ತೆ ಅಂತ. ಈಗ ಆಫ್ಟರ್ 25 ಡೇಸ್ ಈಗ ನಮಗೆ ಪ್ರತಿದಿನ ಶಿರಾಕ್ಕೆ 8 MLD ನೀರು ಬೇಕು. ಅಷ್ಟು ನೀರನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಆಫ್ಟರ್ 25 ಡೇಸ್? ಒಂದು 30 ಡೇಸ್ ಹೆಚ್ಚು ಕಮ್ಮಿ ನಮ್ಮಲ್ಲಿ ಒಂದು ತಿಂಗಳು ಮೇಲೆ ಒಂದು ತಿಂಗಳು ಒಂದು ವಾರ ಮುಂಚೆ ಬರ್ಬೋದು. ಅಷ್ಟು ನಮ್ಮ ಆಸ್ಪರ್ ಕಲೆಕ್ಟರ್ ಇದೆ ನಮ್ಮಲ್ಲಿ. ಈಗ ಇರೋ ನೀರನ್ನು ಭಾಳ ಲೋ ಲೆವೆಲ್ ಇದ್ದರಿಂದ ಅದರಲ್ಲಿ ಭಾಳ ಟರ್ಮಿಡಿಟಿ ಜಾಸ್ತಿ ಇದೆ. ಅದನ್ನ ನಾವು ಈಗ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಮಾಡಿ ಆಲಮ್ ಹಾಕಿ ಕೋರಿನೇಷನ್ ಮಾಡಿ ಈಗ ನಮ್ಮ ಸಿಟಿ ಜನಕ್ಕೆ ನೀರು ಕೊಡ್ತಾ ಇದ್ದೀವಿ. ಆ್ಯಂಡ್ ಅಡಿಷನಲ್ ಟು ದಟ್ ಈಗ ನಮ್ಮ ಅದ್ರ ಜೊತೆಯಲ್ಲಿ ಆಲ್ರೌಂಡ್ ಸಿಟಿ 165 ಆಲ್ರೆಡಿ ಎಕ್ಸಿಸ್ಟಿಂಗ್ ಬೋರ್ವೆಲ್ಸ್ ಇದೆ. ಈಗ ಅದ್ರ ಜೊತೆಗೆ 2018 19 ಮತ್ತು 19 20 ಸಾಲಿನಲ್ಲಿ ಒಟ್ಟು 75 ಲಕ್ಷ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಈ SFC ಕುಡಿಯೋ ನೀರಿನ ಅನುದಾನದಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 31 ಬೋರ್ವೆಲ್ ಕುಡಿಯೋ ಒಂದು ಪೊಸಿಷನ್ ಇದೆ. ಈ ಅದ್ರ ಜೊತೆಯಲ್ಲಿ ಆಮೇಲೆ ಪೈಪ್ ಲೈನ್ ಅವಶ್ಯಕತೆ ಇರೋ ಒಂದು ಕಡೆ ಪೈಪ್ ಲೈನ್ ಮಾಡಿ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮಗೆ ಆಲ್ಮೋಸ್ಟ್ ಈಗ ಅದರಲ್ಲಿ 55 ಲಕ್ಷ ಟೆಂಡರ್ ಮಾಡಿದ್ದೀವಿ. ಟೆಂಡ್ರಾಗ ಏಜೆನ್ಸಿ ಫಿಕ್ಸ್ ಆಗಿ ಸುಮಾರು ಅಲ್ಲಿಗೆ ಒಟ್ಟು ನಾವೀಗ 31 ಬೋರ್ವೆಲ್ಗಳಲ್ಲಿ 18 ಬೋರ್ವೆಲ್ ಹೊಡೆದಿದ್ದೀವಿ. ಆಲ್ರೆಡಿ ಹೊಡೆದಿದ್ದೀವಿ. ಅದರಲ್ಲಿ 11 ಬೋರ್ವೆಲ್ ಸಕ್ಸಸ್ ಆಗಿದೆ. ಅದರಲ್ಲಿ ಈಗ ನೀರನ್ನು ಆಲ್ಮೋಸ್ಟ್ ಈಗ ಅಲ್ಲಿ ಆ ಲೊಕ್ಯಾಲಿಟಿಯಲ್ಲಿ ಇರುವಂಥ ಜನಗಳಿಗೆ ನೀರು ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಏನಾಗಿದೆ ಅಂದರೆ ಈ ಡ್ರಾಟ್ ಇರೋದ್ರಿಂದ 20,000 ಲೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು. 2.93 MLD ನೀರು ಸಾಕಾಗುತ್ತೆ. 45 ಲೀಟ್ರ್ ಪರ್ ಪರ್ಸನ್ ಅಂತ ಅಂದಾಗ ನಮ್ಗಿರುವಂಥ ಜನಸಂಖ್ಯೆಗೆ ಸಾಕಾಗ್ಬೋದು. ಅದು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು ಜನ ಈ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಮೊನ್ನೆ ಪಂಪಸ್ ಭೇಟಿ ಕೊಟ್ಟಾಗ ಈ ಆಲಮ್ ಡಬಲ್ ಅಂದರೆ 12 KX ಯೂಸ್ ಮಾಡ್ತಾ ಇದ್ರು. ಈಗ 25 KX ಯೂಸ್ ಮಾಡ್ತಾರೆ. ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದಕ್ಕೆ ಅಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂದ್ರೆ ಆಲಮ್ ಹಾಕೋ ಉದ್ದೇಶ ಏನಂದ್ರೆ ವಾಟರಲ್ಲಿ ಟರ್ಬಿಡಿಟಿ ಕಂಟೆಂಟ್ ಅದರಲ್ಲಿ ಹಾರ್ಡ್ ಪಾರ್ಟಿಕಲ್ಸ್ ಈಗ ಆಲ್ಗೆ ಆಗಿರ್ಬೋದು ಅಥವಾ ಫಂಗಸ್ ಇರ್ಬೋದು ಅದರಲ್ಲಿ ಬರುವಂಥದ್ದು ಪಾಚಿ ಆಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಏನಿರ್ತದೆ. ಈಗ ಲೋ ಲೆವೆಲ್ ಇರುವಂಥ ವಾಟ್ರಲ್ಲಿ ಇವಾಗ ಅವ್ರು ಏನು ಮಾಡ್ತಾರೆ ಈಗ ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಟ್ಯಾಂಕಲ್ಲಿ. ಅದು ಎಲ್ಲ ಅವ್ರಿಗೆ ಫಿಶರಿ ಡಿಪಾರ್ಟ್ಮೆಂಟಿಂದ ಅವ್ರಿಗೆಲ್ಲ ಅದು ಟೆಂಡರ್ ಆಗಿರ್ತದೆ. ಆ ಫಿಶಿಂಗ್ ಮಾಡಬೇಕಾದ್ರೆ ವಾಟರ್ ಎಲ್ಲ ಇದಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆದಾಗ ಅದರೆಲ್ಲ ಸ್ಯಾಂಡ್ ಮಡ್ ಪಾರ್ಟಿಕಲ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಅದನ್ನು ಏನಾಗುತ್ತೆ ನಮ್ಮ ಕ್ಯಾಲ್ಕುಲೇಟ್ರಲ್ಲಿ ಅದನ್ನು ತಂದು ನಾವು ಬಿಟ್ಟಾಗ ನೀರು ಅದ್ರ ಜೊತೆ ನಾವು ಆಲಮ್ನೂ ಅದ್ರ ಜೊತೆ ಇನ್ಕ್ಲೂಡ್ ಮಾಡ್ತೀವಿ. ಆಲಮ್ ಇನ್ಕ್ಲೂಡ್ ಮಾಡೋ ಉದ್ದೇಶ ಅಂದರೆ ಅದರಲ್ಲಿರುವಂಥ ವಾಟರಲ್ಲಿರುವಂಥ ಹಾರ್ಟ್ ಪಾರ್ಟಿಕಲ್ನ ಪಾರ್ಟಿಕಲ್ಸ್ ಸೆಟ್ಲ್ ಮಾಡೋದಕ್ಕೆ ಕ್ಯಾಲ್ಕುಲೇಟ್ರಲ್ಲಿ. ಆ ಸೆಟ್ಲ್ ಮಾಡಿ ಅಲ್ಲಿಂದ ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ 4 ಚೇಂಬರ್ಸ್ ಇದೆ. ಚೇಂಬರಲ್ಲಿ 1x1x1 ಅದರಲ್ಲಿ ಫಿಲ್ಟರ್ ಆಗ್ತಾ ಹೋಗಿ ಅದರಲ್ಲಿ ಫಿಲ್ಟರ್ ಬೆಡ್ ಇದೆ.
ಫಿಲ್ಟರ್ ಆಗಿ ಕೊನೆಗೆ ಕೆಳಗಡೆ ಒಂದು ನಮ್ಮ ಚೇಂಬರ್ ಇದೆ, ಚೇಂಬರ್ ಕರೆಕ್ಟ್ ಆಗಿ ಫುಲ್ ಕೆಳಗಡೆ ನಮ್ಗೆ GLSR ಹೋಗುತ್ತೆ. GLSR ಹೋಗಿ ಅಲ್ಲಿಂದ ಆ GLSR ಹೋಗುವಂಥ ಟೈಮಲ್ಲಿ ನಾವು ಕ್ಲೋರಿನೇಷನ್ ಮಾಡ್ತೀವಿ. ಅದರಲ್ಲಿರೋದು ಬ್ಯಾಕ್ಟೀರಿಯಾಸ್, ಆರಂಭಲ್ ಬ್ಯಾಕ್ಟೀರಿಯಾಸ್ ಇದೆ, ಅವೆಲ್ಲ ಡೆಡ್ ಆಗಲಿ ಅನ್ನೋ ಒಂದು ಉದ್ದೇಶ. ಸರ್, ಈಗ ಫೋರ್ ಚೇಂಬರ್ಸ್ ಇದೆಯಲ್ಲ, ಫಿಲ್ಟ್ರೇಷನ್ಸ್ ಇದೆಯಲ್ಲ, ಅದು ಚೇಂಜ್ ಮಾಡಿಲ್ಲ ಫ್ರೀಕ್ವೆಂಟಾಗಿ ಚೇಂಜ್ ಅಲ್ಲ. ಲಾಸ್ಟ್ ಒನ್ ಇಯರ್ಗೆ ಚೇಂಜ್ ಮಾಡಬೇಕಂತೆ? ಇಲ್ಲ, ಆ ಥರ ಇಲ್ಲ, ಆ ಥರ ಇಲ್ಲ. ಒನ್ ಇಯರ್ಗೆ ಚೇಂಜ್ ಮಾಡಬೇಕು ಅನ್ನೋ ಕಂಡೀಷನ್ ಇಲ್ಲ. ಬಟ್ ಈ ಮಟ್ಟ ಇದೆ ಕಂಡೀಷನ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕಂದ್ರೆ, ನಮ್ಮಲ್ಲಿ ಒಂದು OST ಇದೆ ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ, ಓವರ್ ಟ್ಯಾಂಕ್ ಇದೆ. ಅದನ್ನ ಆಕ್ಚುಲಿ ಎವ್ರಿ ಡೇ ನಾವು ಬ್ಯಾಕ್ ವಾಶ್ ಮಾಡ್ಬೇಕು. ಬ್ಯಾಕ್ ವಾಶ್ ಮಾಡಬೇಕು. ಈಗ ಇರೋ ನೀರು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ 2 ಡೇಸ್ ಒನ್ಸ್ ಬ್ಯಾಕ್ ವಾಶ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಮ್ಮ ಜನಕ್ಕೆ. ನೀರು ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ, ವೇಸ್ಟ್ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ 2 ದಿನಕ್ಕೊಂದ್ಸಲ ಬ್ಯಾಕ್ ವಾಶ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನೀರು ಮಳೆನೇ ಬರೆದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇದೆ, ಅದ್ರ ಪ್ರಕಾರ ಕೊಡಬೇಕು. ಸಫಿಷಿಯಂಟ್ ವಾಟರ್ ಇದ್ದಾಗ, ಈಗ ಈ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮಿನಿಮಮ್ ನಾವು ಹೇಳುವಂಥದ್ದು ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ದಿನನಿತ್ಯಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ 45 ಎಲೆಕ್ಟ್ರಿಸಿಟಿನಾದರೂ ಕೊಡಬೇಕಾಗುತ್ತೆ. ಅದರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 165 ಬೋರ್ವೆಲ್ಲು ಪ್ಲಸ್ ಈಗ ಕೊರೆದಿರೋದು 11, ಆದರೆ 165ರಲ್ಲಿ ಈಗ 13 ಬೋರ್ವೆಲ್ ಕೆಟ್ಟಿದ್ದಾವೆ. 162 ಪ್ಲಸ್ ಈಗ 11, 163 ಬೋರ್ವೆಲ್ಗಳಿಂದ ಸರಿಸುಮಾರು ಒಂದು 800 ಗ್ಯಾಲನ್ ಪರ್ ಅವರ್ ಅಂತ ನಾವು ಲೆಕ್ಕ ಇಟ್ಟರು, ಸುಮಾರು ನಿಯರ್ಲಿ ಅಬೌಟ್ 2.9-2.3 MLD ಅಷ್ಟು ವಾಟರ್ನ ಪರ್ ಡೇ ನಾವು ತೊಗೋಬೋದಾಗಿದೆ. ಅದು ಇನ್ಕ್ಲೂಡಿಂಗ್ ದಟ್ ನಮ್ಮಲ್ಲಿ ಸರಸ್ದಾರ್ ಕಟ್ಟೆ ಅಂತ ಒಂದು ಪಂಪ್ಹೌಸ್ ಇದೆ, ಅದು ಸುತ್ತಾನೂ ಈಗ ಒಂದು 9 ಬೋರ್ವೆಲ್ಗಳಿಂದ ನೀರು ತೆಗಿತಾ ಇದ್ದೀವಿ. ಅಲ್ಲಿ ಸುಮಾರು 24 ಅವರ್ಸಲ್ಲಿ 2 ಲಕ್ಷ ಲೀಟರ್ ನೀರನ್ನ ಸಪ್ಲೈ ಆಗ್ತಾವೆ. ಅಲ್ಲಿಂದ GLSR ನಮ್ಮ ಈರುಳ್ಳಿ ಟ್ಯಾಂಕ್ ಹೊಡಿತಾ ಇದ್ದೀವಿ. ಆ ಲೊಕ್ಯಾಲಿಟಿ ಈಗ ಜ್ಯೋತಿ ನಗರ, ಕಾಳಿದಾಸ ನಗರ ಏನು ಬರುತ್ತೆ ಆ ವ್ಯಕ್ತಿಗೆಲ್ಲ ನೀರನ್ನು ಕೊಡ್ತಾ ಇದ್ದೀವಿ. ಈಗ ಇರೋದ್ರಿಂದ ನಾನು ಹೇಳೋದೇನೆಂದರೆ, ಈಗ ಬರದ ಹಿನ್ನೆಲೆಯಲ್ಲಿ ಈಗ ಮಳೆಯೂ ಸರಿಯಾಗಿ ಆಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾನು ನಮ್ಮ ನಗರದ ಜನತೆಗೆ ನಾನು ಕೇಳೋದೇನೆಂದರೆ, ನೀರನ್ನು ಭಾಳ ಮಿತವಾಗಿ ಬಳಸಿ. ಈಗ ನೀರಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಭಾಳನೇ ಕಷ್ಟ ಇದೆ. ಸುಮಾರೀಗ ಇನ್ನೊಂದು 7-8 ವರ್ಷ ಹೋದರೆ ಈಗ ನಾವು ನೋಡ್ದಂಗೆ TVಗಳಲ್ಲಿ ಬೆಂಗಳೂರಲ್ಲಿ ನೀರೇ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂಥ ಪರಿಸ್ಥಿತಿ ಇದೂ ನಾಳೆ ಉದ್ಭವ ಆಗ್ಬೋದಿನ ಮಳೆ ಬರೆದಿದೆ. ಅದಕ್ಕೆ ನೀರನ್ನು ಮಿತವಾಗಿ ಬಳಸಿ ಅಚ್ಚುಕಟ್ಟಾಗಿ ಉಪಯೋಗಿಸ್ಬೇಕು ಅಂತ ಹೇಳೋಣ. ಈ ಸಂದರ್ಭದಲ್ಲಿ ಅದಕ್ಕೆ ನಾನು ಇಚ್ಛೆ ಸರ್, 163 ಬೋರ್ವೆಲ್ ಈಗ ಚಾರ್ಜಲ್ ಇದೆ. ಹೌದು, ಪರ್ ಡೇ ಪರ್ ಬೋರ್ವೆಲ್ ಎಷ್ಟು, ಪರ್ ಅವರ್ಗೆ ಎಷ್ಟು ಪಂಪ್ ಮಾಡಿ? ಪರ್ ಡೇ ಪರ್ ಅವರ್ಗೆ ಸರಿಸುಮಾರು 800 ಗ್ಯಾಲನ್ ನೀರು ತೆಗಿಬೋದು. 800 ರಿಂದ 1000 ಗ್ಯಾಲನ್ ನೀರು ತೊಗೋಬೋದು. ಕರೆಂಟು ಸಫಿಷಿಯಂಟ್ ಕರೆಂಟ್ ಇದ್ರೆ, ಹಾಗಾಗಿ ಅದು ಸುಮಾರು ಒಂದು 5-6 ಗಂಟೆ ಅಂತ ನಾವು ಇರೋದು ಸಿಟಿ ಲೆವೆಲಲ್ಲಿ. ನಮ್ಮ ಆಲ್ಮೋಸ್ಟ್ ಕರೆಂಟ್ ಇರ್ತದೆ, ಈಗ ವಿಲ್ಲೇಜ್ ನಿಮಿತ್ತಾನೆ ಕಷ್ಟ ಆಗುತ್ತೆ. ಒಂದು 6 ಗಂಟೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿಟ್ಟು ಒಂದು ಬೋರ್ ನಾನು ಕೇಳೋದಿಷ್ಟೇ, ನೀರನ್ನು ಭಾಳ ಮಿತವಾಗಿ ಸದುಪಯೋಗ ಪಡಿಸ್ಕೊಂಡು ಬೆಳೆಸ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಫಿಲ್ಟರ್ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಕೊ. ಅಲ್ಲ, ಫಿಲ್ಟರ್ ಬೆಡ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಅಲ್ಲ, ಫಿಲ್ಟರ್ ಎವ್ರಿ ಇಯರ್ 8 ಮಂತ್ಸ್ಗೆ ಚೇಂಜ್ ಮಾಡಬೇಕು? ಇಲ್ಲ, ಆ ಥರ ಇಲ್ಲ ಸರ್. ಈಗ 2 ಇಯರ್ಸ್ ಬ್ಯಾಕ್ ಮಾಡಿದ್ದಾರೆ. ಏನಂದರೆ ಫಿಲ್ಟರ್ ಅಂದರೆ ಫಿಲ್ಟರ್ಗೆ ಕ್ವಾರ್ಟ್ಸ್ ಮೆಟಲ್ ಹಾಕ್ತಾರೆ, ಈ ಬೆಂಚ್ಗಳಂತ ಬರುತ್ತಲ್ಲ, ಸೀ ಶೋರಲ್ಲಿ ಸಿಗುತ್ತೆ. ಅದು ಗ್ರೇಡೇಷನ್ ವೈಸು, ಗ್ರೇಡ್ ವೈಸು 20 mm, 10 mm, 5 mm, 2 mm ಆ ಥರ ಗ್ರೇಡ್ ವೈಸು ಅದನ್ನು ಹಾಕಿ ಅದು ಫಿಲ್ಟರ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ ಹೋದಾಗ ನಮ್ಮಲ್ಲಿ ಏನಿದೆ ಇದರಲ್ಲಿ ಹಾಟ್ ಪಾರ್ಟಿಕಲ್ಸ್, ವೇಸ್ಟ್ ಪಾರ್ಟಿಕಲ್ಸ್ ಬಂದೆಲ್ಲ ಸೆಟ್ಲ್ ಆಗುತ್ತೆ. ಅದನ್ನು ಇವ್ರು ಏನು ಮಾಡಬೇಕು ನೈಟ್? ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಸಿಟಿ ಭಾಳ ಬೇಗ ಬೆಳೀತಾ ಇರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಆಗಿದೆ. ನಾವು ಡೇ ಆ್ಯಂಡ್ ನೈಟ್ ನೀರು ಕೊಟ್ಟರು ಸಾಕಾಗ್ತಾ ಇಲ್ಲ. ಎಲ್ಲ ಈಗ ನಮ್ಮಲ್ಲಿರುವಂಥ 31 ವಾರ್ಡ್ಗಳಿಗೆ ಸಪ್ಲೈ ಮಾಡೋದು ಭಾಳ ರಿಸ್ಕಿ ಜಾಬ್ ಆಗಿದೆ. ಹಂಗಾಗಿ ಅದನ್ನು ನಾವು ಏನು ಮಾಡಬೇಕು, ನಮ್ಗೆ ಸ್ವಲ್ಪ ಟೈಮ್ ಕೊಟ್ಟರು ಬ್ಯಾಕ್ ವಾಶ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬ್ಯಾಕ್ ವಾಶ್ ಮಾಡೋಕ್ಕೆ ಮಿನಿಮಮ್ 2-3 ಅವರ್ಸ್ ಮೇಲೆ ಬೇಕು. ಅವನ್ನೆಲ್ಲ ಬ್ಯಾಕ್ ವಾಶ್ ಮಾಡಿ ಆ ನೀರನ್ನ ಆಚೆ ಕಳಿಸಿ ಒಂದು ಸೆಕೆಂಡ್ ನಾವು ಫಿಲ್ಟರ್ ನೀರು ಬಿಟ್ಕೋಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ. ಅದಕ್ಕೆ ಮಿನಿಮಮ್ 2 ಡೇಸ್ಗಾದ್ರೂ ಒಂದ್ಸಲ ಮಾಡಿತ್ತು ನೋಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಇನ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಸದ್ಯಕ್ಕೆ ಈಗ 2 ದಿನಕ್ಕೊಂದ್ಸಲ ಬ್ಯಾಕ್ ವಾಶ್ ಮಾಡ್ತಾ ಇದ್ದೀನಿ. ಸರ್, ಈಗ ರೆಗ್ಯುಲರ್ ಇನ್ಸ್ಪೆಕ್ಟ್ ಮಾಡ್ತಿದ್ದೀನಿ ಈಗ ಇದು ಬಲ್ಪು ಬರ್ನ್ ಆಗಿರೋದು ವರ್ಷನ್ ಗಟ್ಟಲೆ ಇರೋದನ್ನ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅದು ನಾವು ಹೇಳಿ ತರೋಗಳು ತೆಗೆದಿಡಿ. ಅವ್ರಿಗೆ ಇಲ್ಲಿ ಸಾಲಿಡ್ ವೇಸ್ಟ್ ಇದೆ, ಅಲ್ಲಿ ಸಾಲಿಡ್ ವೇಸ್ಟ್ ಅನ್ನೋದು ಹಾಕೋದಕ್ಕಾಗೋದಿಲ್ಲ. ಅದು ನಾವು ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ನಾಳೆ ನಿಮ್ಮ ವಸ್ತು ನಿಮ್ಮ ಏನಿದೆ ಅನ್ಸರ್ವಿಸಬಲ್ ಮೆಟೀರಿಯಲ್ ತೊಗೊಂಡೋಗ್ಬಿಡಿ ಅಂತ ಕಾಂಟ್ರಾಕ್ಟರ್ ಹೇಳಿದ್ದೀನಿ. ಅಲ್ಲಿ ಮೀನ್ ಟೈಮ್ ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾರೆ, ಅವ್ರಿಗೂ ಹೇಳಿದ್ದೀನಿ, ಇಂಟಿಮೇಟ್ ಮಾಡಿದ್ದೀನಿ. ನಾಳೆ ತೊಗೊಂಡು ಹೋಗ್ತೀವಿ ಅಂದರೆ ನಾನಿರಲಿಲ್ಲ, ಹಿಂದೆ ಅತ್ಯಂತ ಇಂಜಿನಿಯರ್ ಇದ್ದರು, ಅವ್ರ ಕಾಲದಲ್ಲೇ ಸ್ಟೋರ್ ಮಾಡ್ತಿದ್ದಾರೆ. ಈಗ ಅದನ್ನ ಆಲ್ರೆಡಿ ನೀವು ನನ್ನ ಗಮನಕ್ಕೆ ತಂದು ಪದೇಗಳೆಲ್ಲ ಸುತ್ತಲೂ ಬೆಳೆದಿದೆ.
ಅದನ್ನು ಕ್ಲೀನ್ ಮಾಡಿಸ್ಬೇಕು ಸರ್. ಅದು ಜಾಲಿಪದೆ ಅಂದ್ರೆ ನಮ್ಮ ಕೆರೆ ಏರಿ ಸುಮಾರು ಮೂರುವರೆ ಕಿಲೋಮೀಟರ್ ಇದೆ ನಮ್ಮ ಸಿರಾ ಕೆರೆ ಏರಿ. ಅದು ಈಗ ಅಪ್ಸ್ಟ್ರೀಮ್ ಆಗ್ತಿ ಬಂಡ್ ಅಂಡ್ ಡೌನ್ ಸ್ಟ್ರೀಮ್ ಆಗ್ತಿ ಬಂಡು ಈಗ ಜಾಲಿ ಗಿಡಗಳು ಬೆಳೆದಿದೆ. ಲಾಸ್ಟ್ ಟೈಮ್ ಎಲ್ಲ ಕ್ಲಿಯರ್ ಮಾಡಿಸಿದ್ವಿ, ಅದನ್ನು ಈಗ ಬೆಳ್ಕೊಂಡಿದೆ. ಅದನ್ನ ತೆಗಿಯೋದಕ್ಕೆ ನಮ್ಮಲ್ಲಿ ಏನಾಗಿದೆ, ನಗರಸಭಾ ನಿಧಿಯಲ್ಲಿ ಗ್ರ್ಯಾಂಟ್ ಇಲ್ಲ, ಗ್ರ್ಯಾಂಟ್ ಇಲ್ಲ. ಈಗ ಯಾವ್ದಾದ್ರು ಗ್ರ್ಯಾಂಟ್ ಬರೋ ಮುಂದೆ ಬರೋ ಗ್ರ್ಯಾಂಟಲ್ಲಿ ಆದ್ಯತೆ ಮೇಲೆ ಅದನ್ನು ತಗೊಂಡು ಕ್ಲಿಯರ್ ಮಾಡಿಸ್ತೀವಿ. ಸದ್ಯಕ್ಕೆ ಈಗ ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟ್ ಸುತ್ತಮುತ್ತ ಇರುತ್ತದೆ. ನಮ್ಮ ನಮ್ಮ ಆಫೀಸಲ್ಲಿ ಇರುವಂಥ ವೆಹಿಕಲ್ ಜೆ ಸಿ ಬಿಗಳನ್ನ ತೆಗ್ಸೋದಕ್ಕೆ ನಾಳೆ ಮೇಲೆ ವ್ಯವಸ್ಥೆ ಕೈಗೊಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ವಾಲ್ಮೀಕಿ ಜನಾಂಗದ ಪೀಠಾಧ್ಯಕ್ಷರಾದ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಗಳು ಶಿರಾ ನಗರದಲ್ಲಿರುವ ರಾಜಕಸ್ತೂರಿ ರಂಗಪ್ಪ ನಾಯಕನ ಕೋಟೆಗೆ ಭೇಟಿ ನೀಡಿ ವಿವರ ಪಡೆದರು. ವಾಲ್ಮೀಕಿ ಜನಾಂಗದವರೇ ಆದ ರಾಜಕಸ್ತೂರಿ ರಂಗಪ್ಪ ನಾಯ್ಕರವರು ಶಿರಾದಲ್ಲಿ ನಿರ್ಮಿಸಿದ ಕೋಟೆ ನಿರ್ವಹಣೆ ಇಲ್ಲದೆ ಶಿಥಿಲಗೊಂಡಿರುವುದನ್ನು 2014 ವೀಕ್ಷಿಸಿದ ಸ್ವಾಮೀಜಿಯವರು ಆಗಿನ ಸಂಸದರಾದ ಚಂದ್ರಪ್ಪ ಹಾಗೂ ಸಚಿವರಾದ ಟಿಬಿ ಜಯಚಂದ್ರರವರೊಂದಿಗೆ ಚರ್ಚಿಸಿ ಕೋಟೆಯ ಜೀರ್ಣೋದ್ಧಾರಕ್ಕಾಗಿ 2.6 ಕೋಟಿ ರು ಬಿಡುಗಡೆ ಮಾಡಿಸಿದ್ದರು. ದಿನಾಂಕ 15/7/2019 ಶಿರಾ ನಗರದಲ್ಲಿರುವ ಐತಿಹಾಸಿಕ ರಾಜಕಸ್ತೂರಿ ರಂಗಪ್ಪ ನಾಯಕ ಕೋಟೆಗೆ ಭೇಟಿ ನೀಡಿ ಈಗಿನ ವಸ್ತುಸ್ಥಿತಿಯ ಬಗ್ಗೆ ವಿವರಣೆ ಪಡೆದರು. ಈ ಸಂದರ್ಭದಲ್ಲಿ ರಾಜ್ಯ ಎಸ್ಟಿ ಸೆಲ್ ಕಾರ್ಯದರ್ಶಿ ಅಜಯ್, ಧರಣಿ ಕುಮಾರ್, ಮೋಹನ್, ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಯವರನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ ರಾಜನಹಳ್ಳಿಯಿಂದ ರಾಜಧಾನಿಗೆ ಪಾದಯಾತ್ರೆ ಮಾಡಿದ್ದು ಅದು ಯಶಸ್ವಿಯಾಗಿ ಪೂರ್ಣಗೊಳ್ತು. ಅದು ಎಷ್ಟು ಮಟ್ಟಿಗೆ ನಾಯಕರ ಜನಾಂಗಕ್ಕೆ ಮೀಸಲಾತಿ ಕೊಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕಳೆದ 6 ದಶಕಗಳಿಂದ ಪರಿಶಿಷ್ಟ ಪಂಗಡದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಕಳೆದ ತಿಂಗಳ 9 ತಾರೀಕಿನಿಂದ 16 ದಿನಗಳೆಲ್ಲ ಪಾದಯಾತ್ರೆ ಮಾಡಿಕೊಂಡು 24 ತಾರೀಕು ನಾವು ರಾಜನಹಳ್ಳಿಯಿಂದ ರಾಜಧಾನಿವರೆಗೆ ಪಾದಯಾತ್ರೆ ಮೂಲಕವಾಗಿ ನಾವು 25 ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮೂಲಕವಾಗಿ ಸರ್ಕಾರಕ್ಕೆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಒತ್ತಾಯಿಸುತ್ತೇವೆ. ಈ ಸಮುದಾಯದ ಬಹುತರವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಈ ಜನಾಂಗದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಿಸಬೇಕು, ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನ ಇವತ್ತು ಅಧಿಕಾರಿಗಳು ಕೊಡ್ತಾ ಇದ್ದಾರೆ, ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆಯನ್ನು ಮಾಡಬೇಕು. ಹಾಗೆಯೇ ಈ ಸಮುದಾಯದ ಪ್ರತ್ಯೇಕ ಎಸ್ಟಿ ಸಚಿವಾಲಯವನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆಯೇ ಯಾವುದಾದರೂ ಈ ರಾಜ್ಯದ ಒಂದು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿಯವರ ಹೆಸರನ್ನು ನಾಮಕರಣ ಮಾಡಬೇಕು. ಯಾವುದೇ ಸರ್ಕಾರ ಬರಲಿ ಪ್ರತಿ ಸಚಿವ ಸಂಪುಟದಲ್ಲಿ 15 ಜನ ಶಾಸಕರು ಈ ಸಮುದಾಯದಿಂದ ಗೆಲ್ತಾ ಇದ್ದಾರೆ, ಕನಿಷ್ಠ 3 ಜನ ಮಂತ್ರಿಗಳನ್ನು ಮಾಡಬೇಕು. ಇದುವರೆಗೂ ಕೂಡ ದಕ್ಷಿಣ ಭಾರತದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಎಷ್ಟಿಗೆ ಕೇಂದ್ರ ಮಂತ್ರಿಯನ್ನು ಯಾರನ್ನೂ ಮಾಡಿಲ್ಲ, ಒಬ್ಬರನ್ನ ಕೇಂದ್ರ ಮಂತ್ರಿಯನ್ನು ಮಾಡಬೇಕು ಅಂತೇಳಿ ನಾವು ಇಷ್ಟು ಬೇಡಿಕೆ ಇಟ್ಟುಕೊಂಡು ಪಾದಯಾತ್ರೆ ಮೂಲಕವಾಗಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಆಗ್ರಹವನ್ನು ಮಾಡಿದ್ದೇವೆ. ಸರ್ಕಾರವು ಕೂಡ ನಮಗೆ ಸಕಾರಾತ್ಮಕವಾಗಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ 2 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವರು 2 ತಿಂಗಳೊಳಗಾಗಿ ನಮಗೆ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಹೋದರೆ ಬಹುತೇಕವಾಗಿ ನಾವು ಈಗಾಗಲೇ ಮತ್ತೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಬೆಂಗಳೂರು ಕೇಂದ್ರ, ಹಾಗೆ ದಾವಣಗೆರೆ, ನಿನ್ನೆ ಚಿತ್ರದುರ್ಗ ಜಿಲ್ಲೆ ಮುಗಿಸ್ಕೊಂಡು ಇವತ್ತು ತುಮಕೂರು ಜಿಲ್ಲೆಯ ಜಿಲ್ಲಾ ಮಟ್ಟದ ಸಭೆಯನ್ನು ಕರೆದುಕೊಳ್ಳಲಾಗಿದೆ. ನಮ್ಮ ಎಲ್ಲ ಭಕ್ತರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಸರ್ಕಾರ ಇವತ್ತು ನಮಗೆ ಕಳೆದ 60 ವರ್ಷಗಳಿಂದ ಮೂಗಿ ತುಪ್ಪ ಹಚ್ಕೊಂಡು ಬರ್ತಾ ಇದೆ, ಮತ್ತೆ ಎಲ್ಲೇ ಒಂದು ಕಡೆ ಅದೇ ನೆಪ ಮಾಡಿಕೊಂಡು ನಮಗೆ ಆಶ್ವಾಸನೇ ಕೊಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮದು ಉಗ್ರವಾಗಿರ್ತಕ್ಕಂಥ ಹೋರಾಟ ಹೇಗಿರಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಇವತ್ತು ನಾವು ತುಮಕೂರು ಜಿಲ್ಲೆಗೆ ಹೊರಟಿದ್ದೇವೆ. ತುಮಕೂರು ಜಿಲ್ಲಾ ಮಟ್ಟ ಸಭೆಯನ್ನು ಕರೆದುಕೊಂಡಿದೆ. ಅದರ ನಿಮಿತ್ತ ನಾವು ಇವತ್ತು ಇಲ್ಲಿ ಶಿರಾಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಭಕ್ತರ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಐತಿಹಾಸಿಕ ಕೋಟೆ ಶಿರಾದ ನಿರ್ಮಾತೃ ಕಸ್ತೂರಿ ರಂಗಪ್ಪ ನಾಯಕರ ಒಂದು ಕೋಟೆಯನ್ನು ವೀಕ್ಷಣೆ ಮಾಡಿದ್ವಿ. ಬಹಳ ಸಂತೋಷ ಆಯಿತು, ಯಾಕಂದರೆ ಕಳೆದ 2-3 ವರ್ಷದಿಂದ ನಾವು ಇಲ್ಲಿ ಭೇಟಿ ಕೊಟ್ಟಾಗೆ ಜೀರ್ಣಾವಸ್ಥೆಯಲ್ಲೇ ಇತ್ತದು. ಎಲ್ಲೇ ಒಂದು ಕಡೆ ನಾವು ಅವತ್ತು ಸಹ ಮಾನ್ಯ ಈ ಭಾಗದ ಮಾಜಿ ಸಚಿವರಾಗಿರ್ತಕ್ಕಂಥ ಡಿ ಬಿ ಜಯಚಂದ್ರ ಅವರಿಗೆ ಹಾಗೆ ಈ ಭಾಗದ ಸಂಸದರಿಗೆ ಒತ್ತಾಯವನ್ನು ಮಾಡಿದ್ದೀವಿ. ಐತಿಹಾಸಿಕ ಸ್ಮಾರಕಗಳನ್ನು ಪುರಾತತ್ವ ಇಲಾಖೆ ಸಂರಕ್ಷಣೆ ಮಾಡಬೇಕು, ಆ ಮೂಲಕವಾಗಿ ಪ್ರವಾಸೋದ್ಯಮ ಇಲಾಖೆಯನ್ನು ಅವನ್ನು ಮಾಡಬೇಕು, ಜನಗಳಿಗೆ ಈ ಐತಿಹಾಸಿಕ
ಕೋಟೆಗಳನ್ನು ಐತಿಹಾಸಿಕ ಸ್ಮಾರಕಗಳ ಮುಂದಿನ ಪೀಳಿಗೆಗೆ ಅವನ್ನು ತೋರಿಸ್ಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಒತ್ತಾಯವನ್ನು ಮಾಡಿದ್ವಿ. ಇವತ್ತು ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಸಂತೋಷದ ಬೆಳವಣಿಗೆ ಅಂದರೆ ಇವತ್ತು ಐತಿಹಾಸಿಕ ಕೋಟೆ ಸಿರಾದ ಒಂದು ಕೋಟೆಯನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ನೋಡಿ ಬಹಳ ಸಂತೋಷ ಆಯಿತು. ಆ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಆ ಒಂದು ಐತಿಹಾಸಿಕ ಕೋಟೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಹಕಾರವನ್ನು ನೀಡತಕ್ಕಂಥ ಈ ಭಾಗದ ನಮ್ಮ ಧರಣಿ, ಹಾಗೆಯೇ ನಮ್ಮ ಬಸವರಾಜ, ಮೋಹನ್ ಕುಮಾರು, ರಾಕೇಶ್ ಕುಮಾರು, ಹಾಗೆ ಅಜಯ್, ಹೀಗೆ ಸಮಾಜದ ಅನೇಕ ಸಮಾಜದ ಬಂಧುಗಳು ಈ ಒಂದು ಐತಿಹಾಸಿಕ ಕೋಟೆ ಸಂರಕ್ಷಣೆ ಮಾಡಲಿಕ್ಕೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ತುಂಬ ಹೃದಯದ ಅದನ್ನು ಸಲ್ಲಿಸ್ತಾ ಇದೆ. ಮೀಸಲಾತಿ 50%ಗಿಂತ ಜಾಸ್ತಿ ಆಗಬಾರ್ದಂತ ಸುಪ್ರೀಂ ಕೋರ್ಟ್ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಈಗಾಗಲೇ ಬಹಳ ಜನ ಇಂದಿರಾ ಸಹಾನಿ ಕೇಸ್ %50 ಮೀರಬಾರ್ದು ಅಂಥೇಳಿ ಭಾಳ ಜನ ಅದನ್ನು ಹೇಳ್ತಾರೆ. ಆದರೆ ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ತಮಿಳುನಾಡಲ್ಲಿ %69 ಮೀಸಲಾತಿನ ಹೆಸರು ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಯಾಕೆ ಇಂದಿರಾ ಸಹಾನಿ ಕೇಸು 50% ಯಾಕೆ ಇದಾಗ ಅಪ್ಲೈ ಆಗಲಿಲ್ಲ? ಅದೇ 27ನೇ ತಾರೀಕು ಹೋದ ತಿಂಗಳು 27ನೇ ತಾರೀಕು ಮಹಾರಾಷ್ಟ್ರ ಹೈಕೋರ್ಟು ಅಲ್ಲಿ 64% ಮೀಸಲಾತಿಯನ್ನು ಕೊಟ್ಟಿದೆ. ಗುಜರಾತಲ್ಲಿ ಹೆಚ್ಚಳ ಮಾಡಿದ್ದಾರೆ, ಪಂಜಾಬ್ನಲ್ಲಿ ಮಾಡಿದ್ದಾರೆ, ಹರಿಯಾಣದಲ್ಲಿ ಮಾಡಿದ್ದಾರೆ, ಹಾಗೆ ಆಂಧ್ರ ಪ್ರದೇಶದಲ್ಲಿ ಮೀಸಲಾತಿನ ಹೆಚ್ಚಿದ್ದಾರೆ. ಅಂದರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಈ ದೇಶದ ಈ ರಾಜ್ಯದ SC/ST ಸಮುದಾಯಗಳಿಗೆ ಎಲ್ಲಿಯೂ ಸಹ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಈ ರಾಜ್ಯದ ಈ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಜನಸಂಖ್ಯೆ ಅನುಗುಣವಾಗಿ ಕೊಡ್ರಿ ಅಂತ ಹೇಳಿದ್ದಾರೆ. ಬೇರೆ ಸಮುದಾಯದವರು ಕೊಡಬೇಕಾದಾಗ ಅದನ್ನು ಅಲ್ಲಿ ಪರಾಮರ್ಶಿಸಬೇಕು ಅಂತ ಹೇಳಿದ್ರೆ ಹೊರತಾಗಿ SC/ST ಎಲ್ಲಿಯೂ ಕೂಡ %50 ಮೀರಬಾರದು ಅಂತ ಹೇಳಿಲ್ಲ. ಆದರೆ ಅದನ್ನೇ ಒಂದು ನೆಪ ಮಾಡಿಕೊಂಡು ಇವತ್ತು ಅದನ್ನು ಮುಂದೆ ತರತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ, ಇದನ್ನು ನಾವು ಖಂಡಿಸ್ತೇವೆ. ಕೂಡಲೇ ಸರ್ಕಾರ ನಮ್ಮ ಬೇಡಿಕೆ ನಿರ್ವಹಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ನಾಯಕ ಜನಾಂಗಕ್ಕೆ ಈಗಾಗಲೇ ಭಾಳ ವರ್ಷ ಆಗಿರಬೇಕು ಮೀಸಲಾತಿ ಸಿಕ್ಕಿ, ಆದರೂ ಈ ಹೋರಾಟದ ಮೂಲಕನೇ ಪಡ್ಕೊಳೋ ಒಂದು ಸ್ಥಿತಿ ಯಾಕೆ ತಲುಪ್ತು ಅಂತ? ಬಹುತೇಕವಾಗಿ 2008ರಲ್ಲಿ ಡಿಲಿಮಿಟೇಷನ್ ಆಯಿತು. ಕುಲದೀಪ್ ಸಿಂಗ್ ಆಯೋಗ ವರದಿ ಆದಮೇಲೆ ಈ ರಾಜ್ಯದಲ್ಲಿ 51 ಅಸೆಂಬ್ಲಿ ಕ್ಷೇತ್ರಗಳು, 7 ಪಾರ್ಲಿಮೆಂಟ್ ಕ್ಷೇತ್ರಗಳು, ಬಹುತೇಕ ನಮ್ಮ ಚಿತ್ರದುರ್ಗ ಜಿಲ್ಲೆ ಶಿರಾ ತಾಲೂಕು ಕೂಡ ಪಾರ್ಲಿಮೆಂಟ್ SC ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಸೇರುವಂಥದ್ದು. ಅಲ್ಲಿ ಕರ್ನಾಟಕ ಸರ್ಕಾರವನ್ನು ಇವತ್ತು ಚುನಾವಣಾ ಆಯೋಗ ಮೂಗಿಡಿತು. ಇವರು ಎದ್ದು ಬಿದ್ದು ಹೋಗಿ ಎಲ್ಲ 51 SC/ST ಕ್ಷೇತ್ರಗಳನ್ನು 7 ಪಾರ್ಲಿಮೆಂಟ್ ಅಂತ ನಿಗದಿ ಮಾಡಿದರು. ಉದ್ಯೋಗದಲ್ಲಿ ಹಿಂದಿನ ಸರ್ಕಾರದಲ್ಲಿ ಕೂಡ SC/ST TSP/STP ಗ್ರಾಂಟನ್ನು 24.1 ಮಾದರಿಯಲ್ಲಿ ಜನಸಂಖ್ಯೆಗೆ ಕೊಟ್ಟಿದ್ದಾರೆ. ಈಗ ಅದೇ ಮಾದರಿಯಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಅನೇಕ ಸಂದರ್ಭಗಳಲ್ಲಿ ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಯಾವುದೋ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಿಗೆ, ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಅನೇಕ ಬಾರಿ ನಮ್ಮ ಸಂಘ ಸಂಸ್ಥೆಯ ಮೂಲಕವಾಗಿ ಹೋರಾಟವನ್ನು ಮಾಡಿ ಮನವಿ ಕೊಟ್ಟಿದ್ದೀವಿ. ಆದರೆ ಆ ಸಂದರ್ಭದಲ್ಲಿ ಬರೀ ಆಶ್ವಾಸನೆ ಕೊಡ್ತಾಯಿದ್ರು, ಬರೀ ಆಶ್ವಾಸನೆ ಕೊಡ್ತಾಯಿದ್ರಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಒಂದು ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಈ ಪಾದಯಾತ್ರೆ ಹಮ್ಮಿಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡೋ ನಿಟ್ಟಿನಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು. ತುಮಕೂರಿನಲ್ಲಿ ವಾಲ್ಮೀಕಿ ಜನಾಂಗದ ಪೀಠಾಧ್ಯಕ್ಷರಾದ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಾಲ್ಮೀಕಿ ಜನಾಂಗದ ಜಾಗೃತಿ ಸಮಾವೇಶ ನಡೆಸಲಾಯಿತು. ಜಿಲ್ಲಾ ಶಬರಿ ಪತ್ತಿನ ಸಹಕಾರಿ ಸಂಘದ ಭವನದಲ್ಲಿ ಜಿಲ್ಲಾ ವಾಲ್ಮೀಕಿ ಜಾಗೃತಿ ಪೂರ್ವಭಾವಿ ಸಭೆ ಹಾಗೂ ರಾಜಿನಹಳ್ಳಿಯಿಂದ ರಾಜಧಾನಿಗೆ ನಡೆದ ಪಾದಯಾತ್ರೆಯಲ್ಲಿ ತುಮಕೂರಿನಿಂದ ಪಾಲ್ಗೊಂಡ ಭಕ್ತಾದಿಗಳಿಗೆ ಶ್ರೀಮಠದಿಂದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಪಾದಯಾತ್ರೆ ವೇಳೆ ರಾಜ್ಯ ಸರ್ಕಾರದ ಪರವಾಗಿ ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್, ಅರಣ್ಯ ಸಚಿವ ಹಾಗೂ ವಾಲ್ಮೀಕಿ ಜನಾಂಗದ ಮುಖಂಡರಾದ ಸತೀಶ್ ಜಾರಕಿಹೊಳಿ ಮತ್ತು ವೈದ್ಯಕೀಯ ಸಚಿವರಾದ ತುಕಾರಾಮ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಶಾಸಕ ಡಿ ಶ್ರೀರಾಮುಲು ಅವರ ಸಮ್ಮುಖದಲ್ಲಿ ಇನ್ನೆರಡು ತಿಂಗಳೊಳಗೆ ಮೀಸಲಾತಿ ಸೌಲಭ್ಯ ಹೆಚ್ಚಳಕ್ಕೆ ಭರವಸೆಯನ್ನು ಸರ್ಕಾರ ನೀಡಿತ್ತು. ಇದನ್ನು ಉಲ್ಲೇಖಿಸಿ ಮಾತನಾಡಿದ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಗಳು, 2 ತಿಂಗಳೊಳಗೆ ರಾಜ್ಯ ಸರ್ಕಾರ ಭರವಸೆ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಕೈಗೊಳ್ಳುವಂತೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಸಮುದಾಯ ಮುಖಂಡರಿಗೆ ಕರೆ ನೀಡಿದರು. ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾದ KN ರಾಜಣ್ಣ, ರಾಜ್ಯ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಆರ್ ರಾಜೇಂದ್ರ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಾಂತಲಾ ರಾಜಣ್ಣ, ರಾಜ್ಯ ಎಸ್ಟಿ ಸೆಲ್ ಕಾರ್ಯದರ್ಶಿಗಳಾದ ಅಜಯ್, ಧರಣಿ ಕುಮಾರ್, ಮೋಹನ್, ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ಸಿರಾ ತಾಲೂಕು ಹೆಂದೂರಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿಯ ಮುತ್ತಿನ ಪಲ್ಲಕ್ಕಿ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು.
ಸಿರಾ ತಾಲೂಕಿನ ಹೆಂದೊರೆ ಗ್ರಾಮದಲ್ಲಿನ ಚಲವಾದಿ ಮುಚ್ಚಲರವರ ಹೆಂದೊರೆ ಕಟ್ಟೆ ಮನೆಗೆ ಸೇರಿದ ಶ್ರೀ ಲಕ್ಷ್ಮೀ ದೇವಿಯ ಮುತ್ತಿನ ಪಲ್ಲಕ್ಕಿ ಉತ್ಸವವನ್ನು ಮಧ್ಯಾಹ್ನ ಗಂಗಾ ಪೂಜೆ, ರಾತ್ರಿ ದೀಪೋತ್ಸವ, ಮಣೆವು ಸೇವೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿಸುವುದರ ಮೂಲಕ ವಿಜೃಂಭಣೆಯಿಂದ ನಡೆಸಲಾಯಿತು. ನಂತರ ಇಡೀ ರಾತ್ರಿ ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ್ದ ವಿವಿಧ ಕಲಾ ತಂಡಗಳ ಮೆರವಣಿಗೆಯಲ್ಲಿ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಿತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.